ನಮಸ್ಕಾರ ಸ್ನೇಹಿತರೆ, ನಾವು ನಿಮ್ಮ ಪ್ರೀತಿಯ ಜನಸೇವಕ ಪಂಪಾಯಿ ಸ್ವಾಮಿ ಹಿರೇಮಠ ಜೋಳಗೇರಿ ಅಂತೇಳಿ. ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿ ಅಂತ ಹೇಳ್ಬೋದು, ನಮ್ಮ ರಾಜಸಭಾರವರು. ಇವರು ಆನುವರಿಯಲ್ಲಿಂದ ಬಂದಿದ್ದಾರೆ ನಮ್ಮ ಆಶ್ರಮ ಹುಡುಕೊಂಡು. ಇವತ್ತು ಇವ್ರ ಮನೆಯಲ್ಲಿ ಕಷ್ಟ, ಬಹಳ ಕಷ್ಟ ಇದೆ. ಆರು ಜನ ಮಕ್ಕಳ, ನಾಲ್ಕು ಮಂದಿ ಹೆಣ್ಮಕ್ಕಳು ಮದುವೆ ಮಾಡಿ ತನ್ನ ಖರ್ಚಿನಂತ ತಾನೇ ಡ್ರೈವಿಂಗ್ ಮಾಡಿ ಸಾಕ್ತಾ ಇದ್ದ. ಇವತ್ತು ಇವ್ರಿಗೊಂದು ಆಕ್ಸಿಡೆಂಟ್ ಆಗಿ ಇವತ್ತು ಕಷ್ಟಪಟ್ಟು ಬೆಳ್ಕೊಂಡು ಬಂದಂತ ವ್ಯಕ್ತಿ. ಯಾಕಂದ್ರೆ ಡ್ರೈವರ್ ಬಹಳ ಹೆಂಗಂತ ಇವತ್ತು ಇವ್ರು ನೋಡಿ ಕೇಳ್ಬೋದು. ಏನಾಯ್ತು ಗಾಡಿ ನಿಮ್ಗೆ? ಇದು ಕಾಲಿಗೆ, ಇದು ಬಟ್ಟಿಗೆ ಬಾಡಿ ಬರ್ತಿದ್ದೆ ನಾನು. ಬಿಡಿಯೋ ಮಜ್ಜಿದ್ದಾಗ ನಮ್ಮ ಮಜ್ಜಿ ಮಜ್ಜಿ ಬರ್ತಿದ್ದೆ. ಅವ್ನು ಡ್ರೈವರ್ ಮಾಡ ಕುಡ್ದು ಕೈ ಬಾಡ್ಬಿಟ್ಟ, ನನಗೆ ಬಿದ್ದು ಬಿಟ್ಟೆ. ನನ್ ನೋಡಿದ್ರೆ ಹೊರಗೆ ಬಿಟ್ಟ. ಅವ್ರು ಯಾರು ತೋರಿಸಿಲ್ಲ? ತೋರಿಸಿಲ್ಲ, ನಾನು ರಾಯಚೂರ ತೋರಿಸಿ ಬಂದ್ರೆ. ಏನಂದ್ರೆ ಡಾಕ್ಟರ್? ಡಾಕ್ಟರ್ ಏನಂದ್ರು, ನಿನ್ ಕಾಲ್ ಕಡಿಬೇಕು ಅಂದ್ರು. ಕಾಲ್ ಕಂದ್ರೆ ಎಲ್ಲ ಹೆಲ್ತ್ ಚೆಕ್ ಮಾಡಿದ್ರು, ಕಾಲ್ ಏನಂದ್ ಬೇಡಂದ್ರು. ಅದು ತಲುಪ ಮೊದಲು ಬಾರಿ ಬಾವು ಇಲ್ಲಿ ಬರುತ್ತೆ. ಗಾಯ ಎಷ್ಟು ಸುಗರ್ ಬಿ ಪಿ ಏನಾರ ಐತೆ? ಐತೆ ಸುಗರ್ ಐತೆ. ಎಲ್ಲ ಗುಡಿ ಹೋಗಿ ಎಲ್ಲ ಇದಾವ. ಇವತ್ತು ನೀವು ಯಾರು ಕೇಳಿದ್ರೆ ಆಶ್ರಮ ಐತೆ ಅಂತ ಹೇಳಿ? ಅದು ಏನ್ ತಿಂಗಳ ಆಯ್ತು, ನಾ ತಾಯಿ ಯಾರನ್ನು ಕರ್ಕೊಂಡ್ಬಂದ ನಾನೇ ಬರ್ತಿಲ್ಲ. ಒಂದಲ್ಲ ಬಂದೆ. ಎಷ್ಟು ದಿವಸ ಇಲ್ಲಿ ಕ್ಯಾಂಪ್ನಿ ಏನ್ ಜೈತೆ? ಮಕ್ಕಳ ಮಕ್ಕಳ ಭಿಕ್ಷೆ ಬೇಡಬೇಡ ಇವತ್ತು, ನೀನ್ ಶ್ರೀಮಂತ ಇಲ್ಲಿ ಅಲ್ಲ. ನಾನು ಹೇಳ್ತೀನಿ, ಭಿಕ್ಷೆ ಬೇಡಿ, ಜೀವನ ಮಾಡೋದ್ ಬೇಡ. ಒಬ್ಬ ನಿನ್ನ ಡ್ರೈವರ್ ಆಗಿ ಒಂದು ಇದ್ರಿಂದ ಬದುಕಿರ್ತ. ಲೈಸೆನ್ಸ್ ಐತೆ ಮನೆಯಾಗ? ಇರ್ಲಿ, ಇಲ್ಲಿ ಆರಾಮ ಊಟ ಮಾಡ್ಕೊಂಡು ಚಂದ್ರ. ನಂಗೆ ಇಚ್ಛೆ ಸಾಕು. ಇಡೀ ಕರ್ನಾಟಕದವ್ರು ನಮ್ಗೆ ಸಹಾಯ ಮಾಡ್ತಾ ಇದಾರ. ಅವ್ರು ಅವ್ರು ಇಡೀ ಕರ್ನಾಟಕದ ಅನ್ನದಾತರ ಮೇಲೆ ಇವತ್ತು ನಿಮ್ಮ ಆಶ್ರಮಕ್ಕೆ ಅನ್ನ ಆಗ್ತಾ ಇದೀವಿ. ನಮ್ದಲ್ಲ ಇದು, ಇಡೀ ನಮ್ಮ ರೈತರದ್ದು. ಇಲ್ಲಿ ರೈತರದ್ದು ಪುನೀತ್ ಅವ್ರ ಹೆಸರ ಮೇಲೆ ಒಂದು ಆಶ್ರಮ ಮಾಡಿವಿ. ಆರಾಮಾಗಿ ಊಟ ಮಾಡಿ ಚಿಂತೆ. ನಮಸ್ಕಾರ ಸ್ನೇಹಿತರೆ, ಡ್ರೈವರ್ ಬಂದ್ರೆ ಎಲ್ಲರೂ ಹಾಗೆ ಇರಂಗಿಲ್ಲ. ಇವತ್ತು ಪರಿಸ್ಥಿತಿ ಬಹಳ ತುಂಬಾ ಕೆಟ್ಟದಾಗಿದೆ. ಇವತ್ತು ಆಕ್ಸಿಡೆಂಟ್ ಆಗಿ ಕಾಲು ಮುಟ್ಕೊಂಡು ತೆಮ್ಮಕ್ಕೆ ಬಂದಾಗ ಎಲ್ಲರೂ ಮಕ್ಕಳು ಯಾರು ಸರಿ ಆಗಲ್ಲ. ಇವತ್ತು ಈ ತರ ಪರಿಸ್ಥಿತಿ ನಮ್ಮದೇ ಕೂಡ ಬಂದು ಯಾಕಂದ್ರೆ ಡ್ರೈವರ್ ಬಾಡ ಎಂತ ಆಗ್ಬೇಕಂದ್ರೆ ಯಾವ ಜೀವನ ಒಂದು ಕೈಯಲ್ಲೇ ಜೀವನ ಇಟ್ಕೊಂಡು ಬರ್ಕೊಂಡವ್ರು. ಇವತ್ತು ಅವ್ರ ಜೀವನ ಈ ತರ ಆಗಿತ್ತು ಅಂತಂದ್ರೆ ಎಲ್ಲರೂ ಹೇಳ್ತಾ ಇದ್ದೀನಿ. ನಾವೆಲ್ಲರಿಗೂ ಯಾರು ಡ್ರೈವರ್ ಮಕ್ಕಳಿದ್ರೆ ಡ್ರೈವರ್